ನಮಸ್ಕಾರ ಸ್ನೇಹಿತರೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಗೌರವಯುತ ನಿರ್ಗಮನಕ್ಕೆ ಸಜ್ಜಾಗಬೇಕು ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಸಂದೇಶವನ್ನು ರವಾನಿಸುವ ಮೂಲಕ ಭಾರತೀಯ ಜನತಾ ಪಕ್ಷದ ಆಂತರಿಕ ವಿದ್ಯಮಾನಗಳು ಇದೀಗ ಸ್ಫೋಟಕ ಘಟ್ಟಕ್ಕೆ ಬಂದು ತಲುಪಿದೆ. ಈ ಗೌರವಯುತ ನಿರ್ಗಮನ ಹೇಗಿರುತ್ತೆ ಅನ್ನುವ ಲೆಕ್ಕಾಚಾರ ನಡೆದಿರುವ ಬೆನ್ನಲ್ಲೇ ಇದೀಗ ಮತ್ತೊಂದು ರೀತಿಯ ಶಕ್ತಿ ಪ್ರದರ್ಶನದ ಮೂಲಕ ಇದೀಗ ಒಂದು ರೀತಿಯಲ್ಲಿ ಚೌಕಾಸಿಗೆ ಅಥವಾ ಸಂಧಾನಕ್ಕೆ ಅಥವಾ ತನ್ನ ಷರತ್ತಿನ ಈಡೇರಿಕೆಗೆ ಸಜ್ಜಾಗಿರುವಂತಹ ಬಿಎಸ್ವೈ ಅವರು ಮುಂದೆ ಇನ್ಯಾವ ಪಟ್ಟುಗಳನ್ನು ಹಾಕ್ತಾರೆ ಅನ್ನೋದು ಕೂಡ ಇದೀಗ ಭವಿಷ್ಯದ ಒಂದು ರೀತಿಯಲ್ಲಿ ರಾಜಕಾರಣದ ಮುಖ್ಯ ಸಂಗತಿಯಾಗಿದೆ. ಅದರಲ್ಲೂ ಈ ಲಾಕ್ಡೌನಿನ ಕೊನೆ ಘಟ್ಟಕ್ಕೆ ಬರ್ತಿದ್ದ ಹಾಗೆಯೇ ಬಿಜೆಪಿಯ ಆಂತರಿಕ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಸಂಭವಿಸುವ ಸಾಧ್ಯತೆ ಇದ್ದು, ಇವತ್ತು ದೆಹಲಿಯಿಂದ ರವಾನೆಯಾದಂತಹ ವಿದ್ಯಮಾನ ಅಲ್ಲಿ ನಡೆದಂತಹ ಡೆವಲಪ್ಮೆಂಟ್ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಈ ಕುರಿತು ಇಂದಿನ ಮಾತು ಮಂಥನ. ಸ್ನೇಹಿತರೆ, ಇವತ್ತು ರಾಜಧಾನಿ ಡೆಲ್ಲಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಅವರ ಸ್ಟೇಟ್ಮೆಂಟಿಗೆ ಜಾಸ್ತಿ ವೆಯ್ಟ್ ಇದೆ. ಅದರಲ್ಲೂ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಸಿಟಿ ರವಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸಂತೋಷ್ ಅವರ ಜೊತೆಗೆ ಆರ್ಗನೈಸಿಂಗ್ ಸೆಕ್ರೆಟರಿ, ಸಂಘಟನಾ ಕಾರ್ಯದರ್ಶಿ ಮತ್ತು ಬಿಜೆಪಿಯ ಪ್ರಭಾವಿ ವ್ಯಕ್ತಿ ಸಂತೋಷ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಹಾಗೆಯೇ ಪ್ರಧಾನಮಂತ್ರಿ ಅವರ ಜೊತೆಗೂ ಕೂಡ ಪ್ರಧಾನ ಕಾರ್ಯದರ್ಶಿಗಳ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಹೀಗಾಗಿ ಇವತ್ತು ಅವರು ಆಡಿದ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹೀಗಾಗಿ ಸಿಟಿ ರವಿಯವರು ರವಾನಿಸಿದ ಸಂದೇಶ ಏನು, ಬನ್ನಿ ಈ ಸ್ಟೇಟ್ಮೆಂಟ್ ನೋಡೋಣ. ಜನರ ಆಶೀರ್ವಾದದಿಂದ ಪಕ್ಷ ಬರುತ್ತೆ. ಪಕ್ಷದ ಒಳಗಡೆ ನಮ್ಮ ಪಾರ್ಟಿಗೆ ಪಾರ್ಲಿಮೆಂಟ್ರಿ ಬೋರ್ಡೇ ಸುಪ್ರೀಮು. ಯಡಿಯೂರಪ್ಪನವರು ಜನನಾಯಕರು, ನಾವೆಲ್ಲರೂ ಒಳಗೊಂಡಂತೆ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯ ತಗೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಎಲ್ಲರೂ ಭದ್ರಾಗಿರ್ತಾರೆ. ಹಾಗಾಗಿ ನಮ್ಮ ಪಾರ್ಟಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ ಯಾವುದು ಸುಪ್ರೀಮ್ ಅಂದರೆ ಪಾರ್ಲಿಮೆಂಟ್ರಿ ಬೋರ್ಡು. ಈಗ ನಿಮ್ಮ ಕಾಂಗ್ರೆಸ್ಸಿಗೆ ಹೋದರೆ ಸೋನಿಯಾ ಮೇಡಮ್ ಏನು ಹೇಳ್ತಾರೋ ಅದು ಸುಪ್ರೀಮ್ ಅಂತಾರೆ. ನಮ್ಮ ಪಾರ್ಟಿನಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಏನು ಹೇಳುತ್ತೆ ಅದೇ ಸುಪ್ರೀಮ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಗಮನಿಸಿ, ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆಯ ಬಾಂಬ್ ಸಿಡಿಸಿದ ಬಳಿಕ ಒಂದು ಬಣ ಅವರ ಬೆಂಬಲಕ್ಕೆ ನಿಂತಿದೆ. ತನ್ನ ಪರ ಅಭಿಪ್ರಾಯ ಮೂಡಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ತಂತ್ರವನ್ನು ಬಳಸಿರಬಹುದು ಎನ್ನುವ ಬಗ್ಗೆ ಚರ್ಚೆ ನಡೀತಿರುವ ಬೆನ್ನಲ್ಲೇ ಇದೀಗ ಅವರ ಪರ ಸ್ಟೇಟ್ಮೆಂಟ್ಗಳು ಬರ್ತಿವೆ. ಅವರ ಪರ ಹಿರಿಯ ಮಂತ್ರಿಗಳು ಸ್ಟೇಟ್ಮೆಂಟ್, ಅಶೋಕ್ ಅವರು, ಬೊಮ್ಮಾಯಿ ಅವರು, ಹಾಗೆ ಬೇಕಾದಷ್ಟು ಹಿರಿಯ ಸಚಿವರು ಮತ್ತು ಶಾಸಕರಾದಂಥ ರೇಣುಕಾಚಾರ್ಯ, ಮಾಡಾಳ್ ವಿರೂಪಾಕ್ಷಪ್ಪ, ಹೀಗೆಲ್ಲ ಒಂದು ಬಣ ಅವರ ಪರ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗಲೂ ಬಲಿಷ್ಠ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಶಾಸಕರ ಬೆಂಬಲವಿದೆ ಎನ್ನುವ ಸಂದೇಶವನ್ನು ವರಿಷ್ಠರಿಗೆ ರವಾನೆ ಮಾಡ್ತಿರುವಂಥದ್ದು. ಇದರ ಜೊತೆಗೆ ಮುಖ್ಯಮಂತ್ರಿ ಏಕಾಏಕಿ ಹೈಪರ್ ಆಕ್ಟಿವಿಟಿ, ಅಂದರೆ ಸೀರೀಸ್ ಆಫ್ ಮೀಟಿಂಗ್, ಕೋವಿಡ್ ಕುರಿತಂತೆ ಮೀಟಿಂಗ್ ಕರೀತಾರೆ, ಹಾಗೆಯೇ ಬಿ ಡಿ ಎ ಕುರಿತಂತೆ ಕರೀತಾರೆ, ಮಳೆಯ ಸಮಸ್ಯೆ ಬಗ್ಗೆ ಕರೀತಾರೆ, ಜಲಮಂಡಳಿ ಸಹ ಮೀಟಿಂಗ್ ಕರೀತಾರೆ, ತುಮಕೂರಿಗೆ ಹೋಗ್ತಾರೆ, ಅಲ್ಲಿ ಕೋವಿಡ್ ಸಮಸ್ಯೆನ ಅವರೇ ಖುದ್ದು ಪರಿಶೀಲನೆ ಮಾಡ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಹೀಗೆ ಸೀರೀಸ್ ಆಫ್ ಮೀಟಿಂಗ್ ಅಂದರೆ ನಾನು ಒಬ್ಬ ಬಲಿಷ್ಠ, ನಾನು ದಕ್ಷ, ನಾನು ವಯಸ್ಸಾಗಿದ್ದರೂ ಕೂಡ ನಾನು ಇಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತಿದ್ದೇನೆ ಅನ್ನೋ ಸಂದೇಶವನ್ನು ಸಾರ್ವಜನಿಕವಾಗಿ ರವಾನೆ ಮಾಡೋದಕ್ಕೆ ಮತ್ತು ಆ ಮೂಲಕವಾಗಿ ತನ್ನ ಪರ ಅಭಿಪ್ರಾಯ ಮೂಡಿಸ್ಕೊಳ್ಳುವ ಯತ್ನ ಕಳೆದ ಒಂದು ವಾರ ನಡೆದಿದೆ. ಇದೊಂದು ಅನ್ಯೂಶುವಲ್ ಯತ್ನ, ಇದು ಇಂಥದ್ದೊಂದು ಯತ್ನ ಯಾಕೆ ಬಂತು ಎನ್ನುವ ಬೆನ್ನಲ್ಲೇ ಮತ್ತೊಂದೆಡೆ ಅದನ್ನು ಕೌಂಟರ್ ಮಾಡೋದಕ್ಕೂ ಕೂಡ ಮತ್ತೊಂದು ಬಣ ಇದೀಗ ಸಜ್ಜಾಗ್ತಿರೋದು ಕುತೂಹಲದ ಬೆಳವಣಿಗೆ. ಇದು ಒಂದು ಚಿತ್ರಣ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಮುಖ್ಯಮಂತ್ರಿಗಳ ಬಲಗೈ ಬಂಟ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರು ತಮ್ಮ ಕ್ಷೇತ್ರದಿಂದ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡಿ 65 ಶಾಸಕರ ಬಲ ಮುಖ್ಯಮಂತ್ರಿಗಿದೆ, ಅಂದರೆ ಮುಖ್ಯಮಂತ್ರಿಗೆ ಶಾಸಕರ ಬೆಂಬಲವೂ ಕೂಡ ಇದೆ. ಅಂದರೆ ಯಾವ ಸಂದೇಶವನ್ನು ಮುಖ್ಯಮಂತ್ರಿ ವರಿಷ್ಠರಿಗೆ ರವಾನೆ ಮಾಡೋದಕ್ಕೆ ಬಯಸ್ತಿದ್ದಾರೆ? ಈಗ ರೇಣುಕಾಚಾರ್ಯ ಅವರು ಏನು ಹೇಳ್ತಾರೆ ನೋಡ್ಕೊಂಬೋಣ. ಬನ್ನಿ, ಕೆಲವು ಸಚಿವರಿದ್ದರು ಅವ್ರ ಸಮಕ್ಷಮಲ್ಲಿ ನಡೆದಿನಿ ಸರ್, ಜಗ್ಗ ಪ್ರಶ್ನೆ ಬುಗ್ಗ ಪ್ರಶ್ನೆ ರಾಷ್ಟ್ರ ನಾಯಕ ನಿಮ್ಮ ಜೊತೆಗಿದ್ರೆ, ನಾವೆಲ್ಲ ಶಾಸಕರು ನಿಮ್ಮ ಜೊತೆಗಿದ್ದೀವಿ, ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ, ಸದಾ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ತಾನೆ, ಇಲ್ಲಿ ಯಡಿಯೂರಪ್ಪ ಅಂತ ಇಂಡಿವಿಜುವಲ್ ಇಲ್ಲ, ಬಿ ಜೆ ಪಿ ಶಾಸಕೀಯ ಸಭೆ ನಾಯಕರು. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನೂರಾರು ಹೋರಾಟ, ಸಾವಿರಾರು ಹೋರಾಟಗಳು, ನೂರಾರು ಪಾದಯಾತ್ರೆ, ಜೈಲ್ವಾಸ ಅನುಭವಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ವಿನ ಯಾರ್ದೋ ಹೆಸರಿನ ಮೇಲೆ ಬಂದು ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ, ಈಗ ಹೇಳಿದ್ನಲ್ಲ ಸಹಿ ಸಂಗ್ರಹ ಮಾಡಿಲ್ಲ ಅಂತಂದು. ಇನ್ನು ಮೊನ್ನೆ ಒಂದು ಬಾರಿ ಎರಡು ಬಾರಿ ಶಾಸಕರಾಗಿದ್ದಾರೆ,
ಇವರು ಪಕ್ಕ ಕ್ಷೇತ್ರ ಗೆಲ್ಸ ಬಂದ್ಬಿಡಲಿ ನೋಡಿದ ನಾನು ಸವಾಲಾಗ್ತೀರಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೆಲವರು ಹೇಳ್ಕೊಂತಾರಲ್ಲ ಅವ್ರ ಕ್ಷೇತ್ರ ಬಿಟ್ಟು ಪಕ್ಕದಲ್ಲಿ ಒಬ್ಬ ಶಾಸಕರು ಗೆಲ್ಸಿದ್ರೆ ನಾನು ಅವರಿಗೆ ನೀನೇ ಮುಖ್ಯಮಂತ್ರಿ ಅಂತ ಹೇಳಿ ಬೆಂಬಲ ಕೊಡ್ತೀವಿ ಶಾಸಕರು. ರೇಣುಕಾಚಾರ್ಯ ಅವರ ಅಭಿಪ್ರಾಯವನ್ನು ನಾವು ಕೇಳಿದ್ವಿ. ಅಂದರೆ ಇಲ್ಲಿ ಯಾಕೆ ಈ ಅಭಿಪ್ರಾಯ ವರಿಷ್ಠರಿಗೆ ರವಾನೆ ಆಗ್ತಿದೆ? ತೆರೆಮರೆಯಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ ನಡೀತಿದೆ ಅನ್ನೋದು ಈ ಒಂದು ಡೆವಲಪ್ಮೆಂಟ್ಸ್ ಇಂದ, ಈ ಒಂದು ಸ್ಟೇಟ್ಮೆಂಟ್ ಇಂದ ಇಲ್ಲಿ ನಮಗೆ ನಿಚ್ಚಳವಾಗಿ ಗೊತ್ತಾಗುತ್ತೆ. ನನ್ನ ಪರ ಶಾಸಕರಿದ್ದಾರೆ ಅನ್ನುವ ಆ ಒಂದು ಸ್ಟೇಟ್ಮೆಂಟ್ ಯಾವಾಗ ಬರುತ್ತೆ? ನಾನು ರಾಜೀನಾಮೆಗೂ ಕೂಡ ಸಿದ್ಧ, ವರಿಷ್ಠರು ಬಯಸಿದೆ ಅನ್ನೋ ಸ್ಟೇಟ್ಮೆಂಟ್ ಯಾಕೆ ಬರುತ್ತೆ? ಅಂದ್ರೆ ಅವರಿಗೆ ಏನೋ ಕಮ್ಯುನಿಕೇಟ್ ಆಗಿದೆ. ಅವರ ನನ್ನ ಪರ ಜನ ಇದ್ದಾರೆ ಅಂತಂದ್ರೆ ನಿನ್ನ ಪರ ಜನ ಇಲ್ಲ ಅಂತ ಯಾರು ಹೇಳ್ತಿದ್ದಾರೆ? ಅಂದ್ರೆ ಮುಖ್ಯಮಂತ್ರಿಗೆ ಆಲ್ರೆಡಿ ಸಂದೇಶ ರವಾನೆಯಾಗಿದೆಯೇ? ಇಲ್ಲಿ ಸಿಟಿ ರವಿ ಅವರು ಪದೇ ಪದೇ ಹೇಳ್ತಾರೆ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಸಿಟಿ ರವಿ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳಿ ನೀವು, ಅವರು ಡಿಫೆಂಡ್ ಮಾಡ್ಕೊಳ್ಳಲ್ಲ. ಪಕ್ಷದ ಸಂಸದೀಯ ಮಂಡಳಿಯ ಸಭೆ ತಲೆಬಾಗಬೇಕು ಅಂತಾರೆ, ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ ಡಿಸಿಷನ್ಗೆ ತಲೆಬಾಗಬೇಕು ಅಂತಾರೆ. ಪಾರ್ಲಿಮೆಂಟರಿ ಬೋರ್ಡ್ ಡಿಸಿಷನ್ ಏನು ಅಂದ್ರೆ ಒಂದು 75 ವರ್ಷ ಮೇಲ್ಪಟ್ಟ ಹಿರಿಯ ನಾಯಕರಿಗೆ ಸಕ್ರಿಯ ರಾಜಕಾರಣದಲ್ಲಿ ಅವಕಾಶ ಇಲ್ಲ, ಅಧಿಕಾರ ರಾಜಕಾರಣದಲ್ಲಿ ಅವಕಾಶ ಇಲ್ಲ. ಮುಖ್ಯಮಂತ್ರಿಗೆ 2 ವರ್ಷ ರಿಯಾಯಿತಿ ಕೊಡಲಾಗಿತ್ತು, ಈ ಅವಧಿ ಮುಗಿದಿದೆ, ಆದ್ದರಿಂದ ನೀವು ನಿರ್ಗಮನಕ್ಕೆ ಸಜ್ಜಾಗಿ. ಇದು ಸಂಸದೀಯ ಮಂಡಳಿಯ ನಿರ್ದೇಶನ, ಇದು ಮುಖ್ಯಮಂತ್ರಿಗೆ ಕಮ್ಯುನಿಕೇಟ್ ಆಗಿದೆಯಾ? ಇದು ಇಂದಿನ ಮುಖ್ಯವಾದಂತಹ ಪ್ರಶ್ನೆ. ಈಗ ಈ ರೇಣುಕಾಚಾರ್ಯ ಅವರ ಸ್ಟೇಟ್ಮೆಂಟ್ ಬರ್ತಿದ್ದ ಹಾಗೇನೆ ಮುಖ್ಯಮಂತ್ರಿಗಳ ಎದುರಾಳಿ ಪಾಳ್ಯದಲ್ಲಿದ್ದಂತಹ ಬೆಲ್ಲದವರು ಕೂಡ, ಅರವಿಂದ್ ಬೆಲ್ಲದವರು ಕೂಡ ಇಲ್ಲಿ ಈ ತರ ಯಾವ ಸಹಿ ಸಂಗ್ರಹವೂ ಕೂಡ ವರಿಷ್ಠರು ಸಹಿಸಲ್ಲ, ಅವ್ರ ಮೇಲೆ ಆಕ್ಷನ್ ತಗೋತಾರೆ ಅಂತ ಕೌಂಟರ್ ಮಾಡುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಇವತ್ತು, ಅದು ಇವತ್ತಿನ ಹೊಸ ಡೆವಲಪ್ಮೆಂಟ್. ಬೆಲ್ಲದವರ ಸ್ಟೇಟ್ಮೆಂಟ್ ನೋಡ್ಕೊಂಡ್ಬರೋಣ. ಈಗ ಇದ ರೀತಿ ಯಾವುದೇ MLAಗಳಿಗೆ ಯಾರು ಸತೆ ಯಾರು ಬೆಂಬಲವಾಗಿ ಅಥವಾ ವಿರೋಧವಾಗಿ ಸಿಗ್ನೇಚರ್ ಕ್ಯಾಂಪೇನ್ ಏನೂ ಆಗಿಲ್ಲ. ಒಂದು ಸಿಗ್ನೇಚರ್ ಯಾವಾಗ ತೊಗೊಂಡಿತ್ತಂದ್ರೆ ಈಶ್ವರಪ್ಪ ಅವ್ರದ್ದು ಡಿಪಾರ್ಟ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ. ಆ ದುಡ್ಡು ಬೇಗನೆ ಬಿಡುಗಡೆ ಆಗಲಿ ಅಂಥೇಳಿ ಆ ಸಂದರ್ಭದಲ್ಲಿ ಸದನ ನಡೆದ ಸಂದರ್ಭದಲ್ಲಿ ಬೇರೆ ಬೇರೆ ಸುಮಾರು 64-65 MLAಗಳು ಆ ಸಂದರ್ಭದಲ್ಲಿ ಸೈನ್ ಮಾಡಿದ್ದರು, ಇಲ್ಲ ಇದು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ದುಡ್ಡನ್ನು ಬೇಗನೆ ಬಿಡುಗಡೆ ಮಾಡ್ರಿ ಅಂಥೇಳಿ. ಅವು ಲೆಟ್ರ್ ಹೆಂಗಿರ್ತಾವೆ ಮುಂದೆ ಬೇರೆ ವಿಷಯ ಇರ್ತೈತಿ, ಹಿಂದೆಲ್ಲ MLAಗಳು ಬೇರೆ ಲೆಟ್ರದಲ್ಲಿ ಸೈನ್ ಮಾಡಿರ್ತಾರೆ. ಆ ಲೆಟ್ರ್ ಏನರ ಇದಕ್ಕೆ ಉಪಯೋಗ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇದೇನೇ ಇದ್ದರೂ ಗೊತ್ತಾಗೋದಿದ್ದರೂ ಶಾಸಕಾಂಗ ಸಭೆ ಮಾಡಿದಾಗ ಗೊತ್ತಾಕೈತೆ. ಇಲ್ಲ ಈಗ ಕೋವಿಡದ ಸಂದರ್ಭ ಹಾಗಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಕೋವಿಡದ ಸ್ವಲ್ಪ ಇದು ಆದಮೇಲೆ ಅವೆಲ್ಲ ಉಳಿಕಿದ್ದ ರಾಜಕೀಯ ಪ್ರೊಸೆಸ್ ಶುರು ಆಗ್ತದೆ. ಈಗ ಬೆಲ್ಲದವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರು ಅಂದ್ರೆ ಒಂದು ಬಣ ಏನು ತನ್ನ ಪರವಾಗಿ ಅಭಿಪ್ರಾಯವನ್ನು ರೂಪಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಪ್ರಯತ್ನವನ್ನು ನಡೆಸ್ತಿರುವ ಬೆನ್ನಲ್ಲೇ ಅದನ್ನ ಕೌಂಟರ್ ಮಾಡೋದಕ್ಕೆ ಮತ್ತೊಂದು ಬಣ ಕೂಡ ಸಜ್ಜಾಗ್ತಿದೆ. ಇದು ಇವತ್ತಿನ ಮೇಜರ್ ಡೆವಲಪ್ಮೆಂಟ್. ಬೆಲ್ಲದಿರಬಹುದು, ಯತ್ನಾಳ್ ಇರಬಹುದು, ವಿಶ್ವನಾಥ್ ಇರಬಹುದು, ಇವರೆಲ್ಲ ಇಲ್ಲಿವರೆಗೂ ಕೂಡ ಮೌನವಾಗಿ ಏನಿದ್ರು ಅವರು ಕೂಡ ಅದನ್ನ ಕೌಂಟರ್ ಮಾಡೋದಕ್ಕೆ ನಾವು ಕೂಡ ಪಕ್ಷದ ಪರವಾಗಿದ್ದೀವಿ, ವರಿಷ್ಠರು ಕೈಗೊಳ್ಳುವ ತೀರ್ಮಾನಕ್ಕೆ ಬದ್ಧ ಎನ್ನುವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮತ್ತೊಂದು ಬಣ ಕೂಡ ಇವತ್ತು ಸಜ್ಜಾಗುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ವಿಶೇಷವಾದಂತಹ ಡೆವಲಪ್ಮೆಂಟ್ ಕಾಣಿಸ್ಕೋದು. ಇದು ಒಂದು ದೃಶ್ಯ. ಇನ್ನು ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷ ಕಟೀಲ್ ಏನಂತಾರೆ, ಯಾಕೆಂತಂದ್ರೆ ಒಂದು ಮೂಲದ ಪ್ರಕಾರ ಮುಖ್ಯಮಂತ್ರಿಗಳ ಪುತ್ರ ವಿಜೇಂದ್ರ ದೆಹಲಿಗೆ ಹೋಗಿ ಕಟೀಲ್ ಅವರನ್ನೇ ಚೇಂಜ್ ಮಾಡಬೇಕು, ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತನಗೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಬರ್ತಿದೆ. ಇರಲಿ, ಅದು ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿದ್ದು. ಏಕಾಏಕಿ ಬಂದು ಒಬ್ಬ ಹೊಸ ತಲೆಮಾರಿನ ನಾಯಕನನ್ನು ಚೌಕಾಶಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೇಗೆ ಕೊಡಲಿಕ್ಕಾಗುತ್ತೆ ಅನ್ನೋದು ಬೇರೆ ವಿಚಾರ. ಯಾವುದೇ ಶಾಸಕ ಅವನ ಕ್ಷೇತ್ರ ಬಿಟ್ಟು ಹೋಗಬಾರ್ದು, ಅನಿವಾರ್ಯ ಆದರೆ ಬೆಂಗಳೂರಿಗೆ ಹೋಗಲಿ, ಅದು ಬಿಟ್ಟು ಎಲ್ಲೂ ಹೋಗುವಾಗಿಲ್ಲ. ಅವರವರು ಕರೋನಾದ ಕೆಲಸಕಾರರು ಜನ ನಮಗೆ ಆಶೀರ್ವಾದ ಮಾಡೋದು ಜನಸೇವೆಗಾಗಿ, ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಅಧಿಕಾರ ಕೊಟ್ಟಿರತಕ್ಕಂಥದ್ದು ಜನರ ಕಾರ್ಯ ಮಾಡೋದಕ್ಕೋಸ್ಕರ. ಹಾಗಾಗಿ ಇವತ್ತು ಕರೋನಾದಂಥ ಸಮಸ್ಯೆಯಲ್ಲಿದ್ದೇವೆ, ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಸದರು ಕ್ಷೇತ್ರದಲ್ಲಿ ಇದ್ದುಕೊಂಡು ಕರೋನಾದ ನಿಯಂತ್ರಣಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಕೊಡಬೇಕು. ಮತ್ತು ಯಾವುದೇ ಹೇಳಿಕೆ ಅವಶ್ಯಕತೆಗಳಿಲ್ಲ. ನಮ್ಮ ಪಾರ್ಟಿಯಲ್ಲಿ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪನವರು, ಇವತ್ತು ಯಾವುದೇ ಚರ್ಚೆಗಳಿಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಪೂರ್ಣವಾಗಿರ್ತಕ್ಕಂತಹ ಇದನ್ನು ಕೇಂದ್ರದವರು ಹೇಳಿದ್ದಾರೆ, ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ಈಗ ಕರೋನಾ ನಿಯಂತ್ರಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೂರಕವಾಗಿ ಮಾಡಬೇಕು. ಕಳೆದ 2-3 ದಿನಗಳಿಂದ ಮುಖ್ಯಮಂತ್ರಿಯ ನಾಯಕರು ಯಡಿಯೂರಪ್ಪ ಬದಲಾವಣೆ ಇಲ್ಲ ಅಂತ ಹೇಳ್ತಕ್ಕಂಥ ಕಟೀಲ್ ಇವತ್ತು ಹುಬ್ಳಿನಲ್ಲಿ ಮುಖ್ಯಮಂತ್ರಿಗಳ ಬಲಗೈ ಬಂಟ ಹಿರಿಯ ಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜೊತೆ ಮೀಟಿಂಗ್ ಅನ್ನ ಮಾಡಿದ ನಂತರ ಏನ್ ಹೇಳ್ತಾರೆ, ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಬೇಕು,
ಸಹಿ ಸಂಗ್ರಹ ಯಾರು ಮಾಡ್ತಾರೆ ಅವ್ರ ಮೇಲೆ ನಾವು ಆಕ್ಷನ್ ತಗೋತೇವೆ ಅಂತಹ ಯಾವುದೇ ಪ್ರಯತ್ನ ಬಿಜೆಪಿನಲ್ಲಿ ನಾವು ಸಹಿಸಲ್ಲ. ಮತ್ತು ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಬದ್ಧವಾಗಿರಬೇಕು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅಂತಾರೆ, ಬನ್ನಿ ನೋಡೋಣ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ, ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಸೂಚನೆಯನ್ನು ಪಾಲಿಸ್ತಕ್ಕಂಥ ಪಾರ್ಟಿ. ಅದನ್ನೇ ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಹೇಳಿದರು. ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೆ ಅದರ ಆಧಾರದಲ್ಲಿ ನನ್ನ ಜವಾಬ್ದಾರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಅರ್ಥ ಮಾಡ್ಕೋಬೇಕಾದ, ಪ್ರತಿಯೊಬ್ಬ ಜನಪ್ರತಿನಿಧಿ ಅರ್ಥ ಮಾಡ್ಕೋಬೇಕಾದ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು. ನಮ್ಮಲ್ಲಿ ಆದರ್ಶಗಳು ನಡವಳಿಕೆಗಳು ನಮ್ಮನ್ನು ಬೆಳೆಸ್ತಕ್ಕಂಥದ್ದು. ಹಾಗಾಗಿ ಅವರು ಹೇಳಿರುವಂಥದ್ದು ನಾನು ಮುಖ್ಯಮಂತ್ರಿ ಆದರೂ ಸಮೇತ ರಾಷ್ಟ್ರೀಯ ನಾಯಕರು ಏನು ಹೇಳ್ತಾರೋ ಅದರ ಪ್ರಕಾರ ನೋಡ್ಕೋತೇನೆ. ಹಾಗಾಗಿ ಇಲ್ಲಿ ಸಹಿ ಸಂಗ್ರಹ ಇಂಥ ಯಾವುದೇ ಅವಶ್ಯಕತೆಗಳಿಲ್ಲ. ಯಾರಾದರೂ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಇಂಥ ವಿಷಯಗಳು ಅಪ್ರಸ್ತುತ, ಯಾರಾದರೂ ಇದಕ್ಕೆ ಮುಂದಾದರೆ ಅವ್ರನ್ನ ಕರೆದು ನಾನು ಮಾತನಾಡ್ತೀನಿ. ಅದೇ ಅದನ್ನು ಕೇಳ್ತೀನಿ ನಾ, ಈಗ ನಾವು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೀವಿ, ಕರೆದು ಕೇಳ್ತೀವಿ. ಯಾರೇ ಆಗಲಿ ಪರ ವಿರುದ್ಧ ಇಂಥ ಚರ್ಚೆಗಳ ಅವಶ್ಯಕತೆ ಇಲ್ಲ. ಈಗ ಪ್ರತಿಯೊಬ್ಬನಿಗೂ ಒಳ್ಳೆಯ ಜವಾಬ್ದಾರಿ, ಕರೋನಾ ನಿಯಂತ್ರಣದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಶಾಸಕರು ಅವರವರ ಕ್ಷೇತ್ರಗಳನ್ನು ನಿಲ್ಲಬೇಕು, ಬೇರೆ ಯಾವ ಕಡೆಯೂ ಪ್ರವಾಸ ಮಾಡುವಾಗಿಲ್ಲ. ಯಾರೇನು ಮಾಡಿದರೂ ಅದೆಲ್ಲವನ್ನ ಪಾರ್ಟಿ ಗಮನಿಸ್ತದೆ. ನಾಳೆ ಎಲ್ಲವನ್ನು ಪಾರ್ಟಿ ಗಮನಿಸ್ತದೆ, ಏನೇನು ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲವನ್ನು ಗಮನಿಸ್ತೀವಿ. ನಮ್ಮದು ಪ್ರಜಾಪ್ರಭುತ್ವ ಸಾಂವಿಧಾನಿಕವಾಗಿರ್ತಕ್ಕಂಥ ಪಾರ್ಟಿ, ಶಾಸಕರುಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಗೌರವವನ್ನು ಪಾರ್ಟಿ ಕೊಡುತ್ತೆ. ಯಾರಾದರೂ ವ್ಯತ್ಯಾಸಗಳನ್ನು ಮಾಡಿದರೆ ಸಂದರ್ಭಗಳು ಬಂದಾಗ ಅದನ್ನೆಲ್ಲವನ್ನು ಗಮನಿಸಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಕಟೀಲ್ ಪ್ರತಿಕ್ರಿಯೆ ನಾವು ನೋಡಿದ್ವಿ. ಅಂದರೆ ಕಟೀಲ್ ಯಾವ ಸಂದೇಶ ಈಗ ಇವತ್ತು ರವಾನೆ ಮಾಡ್ತಿದ್ದಾರೆ ಅಂತಂದರೆ, ಮುಂದೆ ವರಿಷ್ಠರು ಕೈಗೊಳ್ಳುವ ತೀರ್ಮಾನಕ್ಕೆ ಬದ್ಧ. ಹಾಗಾದರೆ ವರಿಷ್ಠರು ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧಾರ ಆಗಿದೆಯಾ? ವರಿಷ್ಠರು ಇನ್ನೇನು ತೀರ್ಮಾನ ಕೈಗೊಳ್ಳುವವರು ಇದ್ದಾರಾ? ಹಾಗಿದ್ರೆ ವರಿಷ್ಠರು ಕೈಗೊಳ್ಳುವ ತೀರ್ಮಾನ ಏನಿರುತ್ತೆ? ಇದ್ದಕ್ಕಿದ್ದಾಗೆ ವರಿಷ್ಠ ತೀರ್ಮಾನ ಸಂಸದೀಯ ಮಂಡಳಿಯ ತೀರ್ಮಾನ ಅಂಥೇಳಿ ಸಿ ಟಿ ರವಿ ಹೇಳ್ತಾರೆ. ಇಲ್ಲಿ ಶಾಸಕರ ಬಲಾಬಲ ಪ್ರದರ್ಶನ ಅಂತೇಳ್ಬಿಟ್ಟು ರೇಣುಕಾಚಾರ್ಯ ಅಂತಾರೆ. ಸಹಿ ಸಂಗ್ರಹ ಯಾರಾದರೂ ಮಾಡಿದ್ರೆ ಆಕ್ಷನ್ ತಗೋಬೇಕು ಅಂತ ಮತ್ತೊಂದು ಬಣದ ಶಾಸಕ ಬೆಲ್ಲದ ಹೇಳ್ತಾನೆ. ಪಕ್ಷದ ಅಧ್ಯಕ್ಷನಾಗಿ ಯಾವುದರ ಸಹಿ ಸಂಗ್ರಹದ ಬಗ್ಗೆ ಮಾಡಿದರೆ ನಾನು ಸರಿ ಇರಲ್ಲ ಅಂತ ವಾರನ್ ಮಾಡೋ ಧ್ವನಿಯಲ್ಲಿ ಕಟೀಲ್ ಇವತ್ತು ಸ್ವಲ್ಪ ಡಿಫರೆಂಟ್ ಟ್ಯೂನಲ್ಲಿ ಅವರು ಮಾತಾಡ್ತಾರೆ. ಮಾತಾಡಿಕೊಂಡು ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಹಾಗಾದರೆ ವರಿಷ್ಠರು ಯಾವ ತೀರ್ಮಾನವನ್ನು ಕೈಗೊಂಡಿದ್ದಾರೆ? ಸಂಸದೀಯ ಮಂಡಳಿಯ ತೀರ್ಮಾನ ಯಾವ ತೀರ್ಮಾನವನ್ನು ಕೈಗೊಂಡಿದೆ? ಮತ್ತು ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಬೇಕು, ಕೋವಿಡ್ ಕೆಲಸ ನೋಡಬೇಕು, ರಾಜಧಾನಿಗೆ ಅಗತ್ಯ ಹೇಳ್ತಲೇ ಬರಬಾರ್ದು ಅನ್ನುವ ಕಟ್ಟಾಜ್ಞೆಯ ರೀತಿಯಲ್ಲಿ ಇವತ್ತು ಕಟೀಲ್ ಹೇಳ್ತಿದ್ದಾರೆ. ಮತ್ತು ಈ ಒಂದು ಕಮ್ಯುನಿಕೇಷನನ್ನು ಮಾಡುವಂಥ ಕಟೀಲ್ಗೆ ಹೇಳೋರು ಯಾರು? ಪಕ್ಷದ ಹೈಕಮಾಂಡಿಂದ ಕಟೀಲ್ ಅವರಿಗೆ ಸೂಚನೆ ಬಂದಿದೆಯಾ? ಇವೆಲ್ಲ ಇವತ್ತಿನ ವಿಶೇಷವಾದಂತಹ ಡೆವಲಪ್ಮೆಂಟ್. ಯಡಿಯೂರಪ್ಪ ಅವರು ತಮ್ಮ ಪರವಾಗಿ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಹಾಗೇನೆ ಅವರ ವಿರುದ್ಧದ ಮತ್ತೊಂದು ಬಣ ಕೂಡ ಇವತ್ತು ಅಗ್ರೆಸಿವ್ ಆಗಿರುವ ಒಂದು ಸಂದೇಶ ರವಾನೆ ಆಗಿದ್ದು, ಮತ್ತು ಪಕ್ಷದ ವರಿಷ್ಠ ತೀರ್ಮಾನ ಅನ್ನುವ ಒಂದು ಶಬ್ದ ಬಳಕೆ ಮಾಡುವುದರ ಮೂಲಕ ನಾಯಕತ್ವ ಬದಲಾವಣೆ ವಿಚಾರವನ್ನು ಡಿಫೈನ್ ಮಾಡಿಕೊಳ್ಳುವ ಮತ್ತೊಂದು ಬಣ ಇವತ್ತು ವೋಕಲ್ ಆದದ್ದು ಇವತ್ತಿನ ಮತ್ತೊಂದು ವಿಶೇಷ. ಯಾಕೆಂತಂದರೆ ಈ ಒಂದು ಪ್ರಯತ್ನದ ವೋಕಲ್ ಧ್ವನಿ ಯತ್ನಾಳು ಕಂಟಿನ್ಯೂಸ್ ಆಗಿ ಅವರು ಮಾತಾಡೇ ಆಡ್ತಿದ್ದಾರೆ. ಬಟ್ ಈ ಡೆವಲಪ್ಮೆಂಟ್ ಆದ ನಂತರ ಅವರ ಒಂದು ರಾಜಕೀಯ ರೀತಿ ಯಾವ ಥರ ಇದೆ ಅನ್ನೋದನ್ನು ನಾವು ಕಾದ್ನೋಡ್ಬೇಕು. ಇಲ್ಲಿ ಹೀಗಾಗಿ ಒಟ್ಟು ಯಡಿಯೂರಪ್ಪ ಅವರ ಗೌರವಯುತ ನಿರ್ಗಮನ ಕುರಿತಂತೆ ಮತ್ತೊಂದು ಬಣ ಇವತ್ತು, ಅದು ಸಿ ಟಿ ರವಿ ಅವರಿರ್ಬೋದು, ಕಟೀಲ್ ಅವರಿರ್ಬೋದು, ಅವರು ಮುಖ್ಯಮಂತ್ರಿಗಳ ಎದುರಲ್ಲಿ ಬಂದಲ್ಲೇ ಗುರುತಿಸ್ಕೊಂಡವರು, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಬೆಲ್ಲದವರು ಇರಬಹುದು. ಹೀಗಾಗಿ ಇದೀಗ ವರಿಷ್ಠರು ಯಾವ ಸಂದೇಶವನ್ನು ಹೇಗೆ ಕಳಿಸ್ತಾರೆ ಮತ್ತು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಮತ್ತು ಯಡಿಯೂರಪ್ಪ ಅದನ್ನು ಒಪ್ಪುತ್ತಾರಾ, ಮತ್ತು ಯಡಿಯೂರಪ್ಪ ಅವರ ಬೆಂಬಲಿಗರು ಹೇಗೆ ಸಂಖ್ಯೆಯಲ್ಲಿ ಆರ್ಗನೈಸ್ ಆಗ್ತಾರೆ, ಅಂದರೆ ಎಲ್ಲರನ್ನೂ ಕೂಡ ಶಾಂತವಾಗಿರಿಸಿ ಮುಖ್ಯಮಂತ್ರಿನ ಡೆಲ್ಲಿಗೆ ಕರೆಸಿ ಅವರಿಗೆ ಕನ್ವಿನ್ಸ್ ಮಾಡಿಸಿ ಅವರೇ ರಾಜೀನಾಮೆ ಕೊಟ್ಟುವ ರೀತಿಯಲ್ಲಿ ಅವರೇ ಕೈಯಲ್ಲಿ ರಾಜೀನಾಮೆನ ಕೊಡಿಸುವ ಸಾಧ್ಯತೆಯೇ ಹೆಚ್ಚಿದೆ ಅಂತ ದೆಹಲಿಯ ಮೂಲಗಳು ದಿ ಪೋಸ್ಟ್ಗೆ ಹೇಳಿವೆ. ಅಂದರೆ ಈ ಚೌಕಾಸಿ ಸಂಧಾನ ಸೂತ್ರವನ್ನು ಹೈಕಮಾಂಡ್ ಹೇಗೆ ಅದನ್ನು ಮಾಡುತ್ತೆ, ಮತ್ತು ಇದಕ್ಕೆ ಪರ್ಯಾಯವಾಗಿ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಏನು ಕೊಡುತ್ತೆ? ಯಾಕೆಂತಂದರೆ ಎಲ್ಲೂ ಕೂಡ ಯಡಿಯೂರಪ್ಪ ಅವನ ಬಲವಂತದಿಂದ ಅಥವಾ ಅಗೌರವಯುತವಾಗಿ ಅವರಿಗೆ ಬೀಳ್ಕೊಡುಗೆ ಮಾಡೋದಕ್ಕೆ ಖುದ್ದು ಮೋದಿ ಅವರಿಗೆ ಇಷ್ಟ ಇಲ್ಲ ಅನ್ನುವ ಸಂದೇಶ ಸ್ಪೆಸಿಫಿಕ್ ಆಗಿ ಕಮ್ಯುನಿಕೇಟ್ ಆಗ್ತಿದೆ. ಇದು ನಡ್ಡಾ ಅವರಿಗೂ ಕೂಡ ಅದೇ ಒಂದು ಉದ್ದೇಶ ಇದೆ, ಅಮಿತ್ ಶಾ ಅವರಿಗೂ ಕೂಡ ಅದೇ ಉದ್ದೇಶ. ಆದರೆ ಯಡಿಯೂರಪ್ಪ ಮಾತ್ರ ಈ ಅವಧಿಯನ್ನು ಸಂಪೂರ್ಣವಾಗಿ ತಾನು ಉಳಿಲಿಕ್ಕೆ ಕಡೇ ಹಂತದ ಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಆಕಸ್ಮಿಕವಾದ ಮತ್ತು ಕಕ್ಕಬೆಕ್ಕಿಗೊಳಿಸುವ ರಾಜಕೀಯ ಅಸ್ತ್ರಗಳನ್ನ ಪ್ರಯೋಗ ಮಾಡುವುದರಲ್ಲಿ ಯಡಿಯೂರಪ್ಪ ಸಿದ್ಧಾಸ್ತರು. ಈ ಬಾರಿ ಅವರ ಬತ್ತಳಿಕೆಯಲ್ಲಿ ಉಳಿದಿರುವ ಕೊನೆಯ ಅಸ್ತ್ರ ಯಾವುದು ಅನ್ನೋದೇ ಇಲ್ಲಿ ಕುತೂಹಲಕಾರಿ ಸಂಗತಿ.
ಹೀಗಾಗಿ ಈ ಒಂದು ಲಾಕ್ಡೌನ್ ನಂತರದ ವಿದ್ಯಮಾನಕ್ಕೆ ಈಗ ಆಲ್ರೆಡಿ ಇದೀಗ ಕ್ರಮೇಣ ರಂಗ ಸಜ್ಜಾಗ್ತಿರೋದು ಇವತ್ತಿನ ವಿಶೇಷವಾದ ವಿದ್ಯಮಾನ ಅಂತ ಹೇಳ್ತಾ, ನಾಳೆ ಇನ್ಯಾವ ವಿದ್ಯಮಾನ ನಡೆದಿತ್ತು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.